जेपी नड्डा जी और कर्नाटक राज्य मुख्यमंत्री बसवराज बोम्मई निकटपूर्व मुख्यमंत्री हिरीयर सन्मान्य यडियूरप्पन केंद्र मंत्री माजी मुख्यमंत्री सन्मान्य अर्जुन मुंडा केंद्र मंत्री नमेल मार्गदर्शक प्रहलाद जोशी कर्नाटक राज्य उस्तुवारी सन्मान्य अरुण सिंग ना सोदर नम मार्गदर्शक हिंदू हुली आगे सीटी रवि दलित नायक बाबा साहेब अंबेडकर अनुयायी नमेल मार्गदर्शक गोविंद कारजोल पशुसंगोपना मंत्री प्रभु चव्हाण नन्न सोदर हेगले हेगलन्नु कोट्टु ननगोस्त्रवागि दुडितिरुवंत बल्लारी नगर जनप्रिय शासकरादंत सोमशेखर रेड्डी अवरे नन्न सोदर माजी मंत्री हरप्रणळिय शासकरादंत करुणाकर रेड्डी अवरे नन्न सोदर हिरियरादंत कूडलिगे विधानसभा क्षेत्रद शासकरादंत गोपाल कृष्णण्णन अवरे ಯಾವ ರೀತಿಯಲ್ಲಿ ನನ್ನ ರಾಮ ಅಂತಿರೋ ನನ್ನ ಸೋದರ ತರ ಲಕ್ಷ್ಮಣ ಮಾಜಿ ಮಂತ್ರಿಗಳಾದಂತ ಸನ್ಮಾನ್ಯ ಲಕ್ಷ್ಮಣ ಅವರೇ ಲಕ್ಷ್ಮಣ ಸೌದಿ ಅವರೇ ವಿಧಾನ ಪರಿಷತ್ತಿನ ಸದಸ್ಯರಾದಂತ ಹೇಮಲತಾ ನಾಯಕ ಅವರೇ ರಾಮಚಂದ್ರ ಪಾಂಡನ್ ಅವರೇ ನನ್ನ ಸೋದರರು ಈ ಕರ್ನಾಟಕ ರಾಜ್ಯದಲ್ಲಿ ಸುಮಾರಾಗಿ 25 ಜಿಲ್ಲೆಗಳಿಗೆ ನನ್ನ ಮಾಜಿ ಮಂತ್ರಿಗಳು ನನ್ನ ಸೋದರರಾದಂತ ಶಿವನಗೌಡ ನಾಯಕರು ನನ್ನ ಸೋದರರಾದಂತ ಸುರುಪುರಿನ ನಾಯಕರಾದಂತ ರಾಜುಗೌಡರು ರಮೇಶ್ ಜಾರಕೊಳ್ಳಿ ಅಣ್ಣನವರು ತಿಪ್ರಾಜ್ ಅವಲ್ದಾರ್ ಅವರು ಸಿದ್ರಾಜ್ ಅವರು ಸುಮಾರಾಗಿ ನನ್ನ ಸೋದರರಾದಂತ ಬಾಲಚಂದ್ರ ಜಾರಕೇಳ ಅವರು ಎಲ್ಲರೂ ಸೇರಿ 21 ಜಿಲ್ಲೆಗೆ ನಾವು ಬಂದಿದ್ವಿ ನಮ್ಮ ಆಹ್ವಾನವನ್ನು ಒಪ್ಪಿ ತಮ್ಮೆಲ್ಲರಿಗೂ ಇಲ್ಲಿ ಬಂದಿದ್ದಕ್ಕೋಸ್ಕರವಾಗಿ ತಮ್ಮೆಲ್ಲರಿಗೂ ಆರ್ಥಿಕವಾಗಿಂತ ಸ್ವಾಗತವನ್ನು ಕೋರ್ತಾ ಇದೀನಿ ಅದೇ ರೀತಿಯಲ್ಲಿ ಕೊಪ್ಪಳಿನ ಜಿಲ್ಲಾ ಉಸ್ವಾರಿ ಮಂತ್ರಿಗಳು ನನ್ನ ಸೋದರರು ಈ ಭಾಗದ ಹೋರಾಟಗಾರರಂತ ಆನಂದ್ ಸಿಂಗ್ ಅವರೇ ನಮ್ಮ ಉಸ್ವಾರಿಗಳು ಆಂಧ್ರ ಪ್ರದೇಶದಿಂದ ಆಗಮಿಸಿರುವಂತ ಕರ್ನಾಟಕ ರಾಜ್ಯದ ಉಸ್ವಾರಿಗಳಾದಂತ ಅರುಣಾ ದೇವಿ ಅವರೇ ರಾಯಚೂರಿನ ಸಂಸದರು ಹಿರಿಯರಾದಂತ ರಾಜ ಅಮರೇಶಪ್ಪ ನಾಯಕ ಅವರೇ ಕೊಪ್ಪಳಿನ ಸಂಸದರಾದಂತ ಕರಡಿ ಸಂಗಣ್ಣ ಅವರೇ ಕೇಂದ್ರದ ಮಂತ್ರಿಗಳು ಬೀದರಿನ ಸಂಸದರಾದಂತ ಭಗವಂತ ಕುಬಾ ಅವರೇ ಕರ್ನಾಟಕ ರಾಜ್ಯದ ನನ್ನ ಮಂತ್ರಿಗಳು ನನ್ನ ಸಹಪಾಠಿಗಳಾದಂತ ಅಲಪಾಚಾರ್ಯ ಅವರೇ ಪಿಡಬ್ಲ್ಯೂಡಿಯ ಮಂತ್ರಿಗಳು ನಮ್ಮ ಸೋದರರು ಮಂತ್ರಿಗಳಾದಂತ ಸಿಸಿ ಪಾಟೀಲ್ ಅವರೇ ನನ್ನ ಸೋದರರು ಹುಟ್ಟು ಹೋರಾಟಗಾರರು ಸಿರಗುಪ್ಪದ ಜನಪ್ರಿಯ ಶಾಸಕರಾದಂತ ಸೋಮಲಿಂಗಪ್ಪ ಅಣ್ಣನ ಅವರೇ ನನ್ನ ಸೋದರರು ರಾಮ್ಲು ಅವರಿಗೆ ಒಬ್ಬ ಕಿರಿಯ ಸೋದರರು ಯಾರಿಗೆ ಇಬ್ಬರು ಕಿರಿಯ ಸೋದರರು ಒಂದು ಕಿರಿಯ ಸೋದರರಂತ ರಾಜುಗೌಡರು ಇನ್ನೊಬ್ಬ ಕಿರಿಯ ಸೋದರರಂತ ಶಿವನಗೌಡರು ನಾಯಕರು ಇಬ್ಬರು ಸೋದರರಾಗಿ ಹೇಗಲೇಗಲೇ ಕೊಟ್ಟು ದುಡಿತಾ ಇದ್ದಾರೆ ಅದೇ ರೀತಿ ಮಾಜಿ ಶಾಸಕರಾದಂತ ಗಂಗಾಧರಪ್ಪನವರು ನಮ್ಮ ದೇವದುರ್ಗದ ಗ್ರಾಮಾಂತರದ ಶಾಸಕರು ಈ ಎಸ್ಸಿ ಮೋರ್ಚಾದ ಸಮಾವೇಶವನ್ನು ಈ ಕಾರ್ಯಕ್ರಮನ ಅವರು ಹಿರಿಯರಾದಂತ ಪಕ್ಷದ ಅಧ್ಯಕ್ಷರಾದಂತ ತಿಪ್ರಾಜ್ ಅವಲ್ದಾರ್ ಅವರು
ಮತ್ತೆ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಂತ ಮುರಾರಿ ಗೌಡರು ವಿಜಯನಗರ ಜಿಲ್ಲೆಯ ಅಧ್ಯಕ್ಷರಂತ ಚನ್ನಬಸವನ ಗೌಡರು ನನ್ನ ಸೋದರಳಿಯಾದಂತ ಸನ್ಮಾನ್ಯ ಕಂಪ್ಲಿಯ ಸುರೇಶ್ ಬಾಬು ಅವರು ನಮ್ಮ ರವಿ ಅಣ್ಣನವರು ನಮ್ಮ ಅಣ್ಣನವರು ರವಿ ಅಣ್ಣನವರು ನಮ್ಮ ಸಂಸದರು ಎಲ್ಲ ಮಿಸ್ ಆಗ್ಯಾರ ಸಂಸದರು ಸಾಹೇಬರು ಎಲ್ಲೋದ್ರು ದೇವೇಂದ್ರಪ್ಪ ಅಣ್ಣನವರು ದೇವೇಂದ್ರಪ್ಪ ಅಣ್ಣನವರಿಗೆ ಜೈವಾಗ್ಲಿ ದೇವೇಂದ್ರಪ್ಪ ಅಣ್ಣನವರು ನಮ್ಮ ಪರಣ ಮಳೋಳಿ ಸಾಹೇಬರು ನಮ್ಮ ಉಸ್ವಾರಿಗಳಂತ ನವೀನ್ ಅವರು ಅದೇ ರೀತಿಯಲ್ಲಿ ಯಾರನ್ನ ಹೆಸರನ್ನು ಬಿಟ್ಟಿದ ಅನ್ನಿತವನು ಭಾವಿಸ್ತಾರದಂತೆ ಈ ಕಾರ್ಯಕ್ರಮಕ್ಕೆ ಮುಂಚಿನಿಂದ ಇವತ್ತಿನ ತನಕ ಕೂಡ ಈ ಕಾರ್ಯಕ್ರಮ ಏರ್ಪಡಿಸಿದಂತ ಸಿದ್ರಾಜ್ ಅವರು ನಿರ್ಮಲ್ ಕುಮಾರ್ ಸುರಾನಿ ಅವರು ನಂದೀಶ್ ಅವರು ಅದೇ ರೀತಿಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದಂತ ಕೇಶವ ಪ್ರಸಾದ್ ಜಿ ಅವರು ರವಿ ಕುಮಾರ್ ಅವರು ಇದ್ದದ್ದು ದೊಡ್ಡ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದಾರ ಬಹುಶಃ ನಿಮ್ಮೆಲ್ಲರೂ ಪ್ರೀತಿ ಅಭಿಮಾನವನ್ನು ನೋಡ್ತಾ ಇದ್ರೆ ಸುಮಾರಾಗಿ ಮುಖ್ಯಮಂತ್ರಿಗಳ ರಾಜ್ಯಾಧ್ಯಕ್ಷರೇ ರಾಷ್ಟ್ರೀಯ ಅಧ್ಯಕ್ಷರೇ ಈ ಸಮಾವೇಶಕ್ಕೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ವಾಲ್ಮೀಕಿ ಸಮುದಾಯದ ಮಂದರು 10 ಲಕ್ಷ ಮಂದಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಬಹುಶಃ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಈ ಜನಸಾಗರವನ್ನು ನೋಡ್ತಾ ಇದ್ರೆ ಈ ಜನಶಕ್ತಿ ಈ ಜನ ಆಶೀರ್ವಾದ ನೋಡ್ತಾ ಇದ್ದ ಸ್ಪಷ್ಟವಾಗಿ ಕಾಣ್ತಾ ಇದೆ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಸಾಮಾಜಿಕ ನ್ಯಾಯದ ಕಡೆ ನಮ್ಮ ಸರ್ಕಾರದ ನಡೆ ಯಾವ ರೀತಿಯಲ್ಲಿ ಅಂದ್ರಿಗಿನ ಇವತ್ತು ರಾಮನಿಗೆ ಶ್ರೀರಾಮಚಂದ್ರಿಗೆ ನ್ಯಾಯ ಕೊಟ್ಟಂತ ಶ್ರೀರಾಮಚಂದ್ರಿಗೆ ನ್ಯಾಯ ಕೊಟ್ಟಂತ ಎಲ್ಲರಿಗೂ ಹನುಮನ ಶಕ್ತಿ ತುಂಬಂತ ಹನುಮ ರಾಮನಿಗೆ ನ್ಯಾಯ ಹನುಮನಿಗೆ ಶಕ್ತಿ ತುಂಬಿದಂತ ರಾಮನಿಗೆ ನ್ಯಾಯವನ್ನು ಕೊಟ್ಟಂತ ಭಾರತೀಯ ಜನತಾ ಪಾರ್ಟಿ ಹನುಮನಿಗೆ ಶಕ್ತಿ ತುಂಬಿದಂತ ಭಾರತೀಯ ಜನತಾ ಪಾರ್ಟಿ ಮುಂದೆ ಲಂಕೆಯನ್ನು ದಾನವನ್ನು ಮಾಡಬೇಕಾಗಿದೆ ಆ ಲಂಕೆಯನ್ನು ದಾನ ಮಾಡಬೇಕಾದ್ರೆ ಲಂಕೆಯನ್ನು ದಾನ ಮಾಡಬೇಕಾದ್ರೆ ಈ ಲಂಕೆಯನ್ನು ದಾನ ಮಾಡಬೇಕಾದ್ರೆ ರಾಷ್ಟ್ರೀಯ ಅಧ್ಯಕ್ಷ ಕಾಂಗ್ರೆಸ್ ಪಾರ್ಟಿಯನ್ನು ಪತನ ಮಾಡಲಿಕ್ಕೋಸ್ಕರವಾಗಿ ಈ ಪರಿಶಿಷ್ಟ ವರ್ಗದ ಸಮಾವೇಶ ನಡೀತಾ ಇದನ್ನೋ ಇಲ್ಲಿಂದಲೇ ಶುರು ಆಗಲಿದೆ ಅಂತ ಮಾತನಾಡ್ತೀನಿ ಕಾಂಗ್ರೆಸ್ ಪಕ್ಷವನ್ನು ಪತನ ಮಾಡಲಿಕ್ಕೋಸ್ಕರವಾಗಿ ಈ ಭಾಗದಿಂದಲೇ ಶುರು ಆಗಬೇಕಂತೇಳಿ ವಿನಂತಿ ಮಾಡ್ಕೊಂತೀನಿ ಸ್ನೇಹಿತರೆ ಇದು ನವಶಕ್ತಿ ಸಮಾವೇಶ ಜನಶಕ್ತಿ ನೋಡ್ತಾ ಇದ್ರೆ ಇವತ್ತು ನಮ್ಮ ಸಾರ್ಥಕತೆ ಸಮಾವೇಶ ನೋಡ್ತಾ ಇದ್ರಿ ಪರಿಶಿಷ್ಟ ಪಂಗಡಗಳ ಸ್ವಾಭಿಮಾನ ಸಂದೇಶವನ್ನು ಸಮಾವೇಶ ನೋಡ್ತಾ ಇದ್ರಿ ಇದೆಲ್ಲ ಕೂಡ ಸಾಧನ ಸಮಾವೇಶ ಅನ್ನಬಹುದು ನಮ್ಮ ಭಾಗದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ 7000 ಬೇಡರ ಪಾಡಿಗಳು ವಿಶಾಲವಾದಂತಹ ವಿಜಯನಗರ ಸಾಮ್ರಾಜ್ಯವನ್ನು ವಿಜಯನಗರ ಸಾಮ್ರಾಜ್ಯವನ್ನು ಶಕ್ತಿಯಾಗಿ ಆಗಿನ 7000 ಬೇಡ ಪಡೆಗಳು ವಿಜಯನಗರ ಸಾಮ್ರಾಜ್ಯವನ್ನು ಯಾವ ರೀತಿಯಲ್ಲಿ ಮುಂದುವರಿಸ್ಕೊಂಡು ಬಂದಿದವೋ ಈ ಸಮುದಾಯ ಭಾರತೀಯ ಜನತಾ ಪಾರ್ಟಿಗೆ 2023 ನಡೆಯುವಂತಹ ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಶಕ್ತಿ ಆಗಲಿದೆ ಅಂತ ಮಾತನಾಡ್ತೀನಿ ಒಂದು ದೊಡ್ಡ ಶಕ್ತಿ ಆಗಲಿದೆ ನಾವೆಲ್ಲರೂ ಕೂಡ ಬುದ್ಧ ಬಸವಣ್ಣ ಅಂಬೇಡ್ಕರ್ ಸ್ಫೂರ್ತಿಯನ್ನು ಹಿಡ್ಕೊಂಡು ವಾಲ್ಮೀಕಿ ಗುರುಗಳ ಆಶೀರ್ವಾದ ಪಡ್ಕೊಂಡು ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದಂತ ನಮ್ಮ ಮುಖ್ಯಮಂತ್ರಿಗಳಾದಂತ ಬಸವರಾಜ ಬೊಮ್ಮಾಯಿನವರು ನಮ್ಮ ರಾಜಗೌಡರು ಶಿವನಗೌಡರು ಹೇಳ್ತಿರ್ತಾರ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿನವರಿಗೆ ಜೋಡಿ ಗುಂಡಿಗಿದವ ಜೋಡಿ ಗುಂಡಿಗಿದವ ಸುಮಾರಾಗಿ 40 ದಶಕಗಳ ಹೋರಾಟ ಈ 40 ದಶಕಗಳ ಹೋರಾಟವನ್ನು
ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಬಸವರಾಜ ಬೊಮ್ಮಾಯಿನವರು ಏನು ಮೀಸಲಾತಿಯನ್ನು ಜಾಸ್ತಿ ಮಾಡಿದರು ಅವರು ಜೋಡಿ ಗುಂಡಿಗೆ ಅಲ್ಲ ಎಂಟು ಹೃದಯ ಗುಂಡಿಗೆ ಅಂತ ನಮ್ಮ ಬಸವರಾಜ ಬೊಮ್ಮಾಯಿನವರು ಇವತ್ತು ಬಸವರಾಜ ಬೊಮ್ಮಾಯಿನವರು ಯಾವ ರೀತಿಯಲ್ಲಿ ಅಂದ್ರೆಗಿನ ಈ ದೇಶಕ್ಕೋಸ್ಕರವಾಗಿ ಅಟಲ್ ಬಿಹಾರಿ ವಾಜಪೇಯಿ ನೆನಪು ಮಾಡ್ಕೊಂತೀವಿ ನಮ್ಮ ವಾಲ್ಮೀಕಿ ಸಮುದಾಯಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನಾಂಗದವರು ನಮ್ಮ ದಕ್ಷಿಣದ ವಾಜಪೇಯಿ ಆಗಿದ್ದಾರೆ ಅಂದ್ರೆಗಿನ ಅದು ಬಸವರಾಜ ಬೊಮ್ಮಾಯಿನವರು ದಕ್ಷಿಣದ ವಾಜಪೇಯಿ ಆಗಿದ್ದಾರೆ ದಕ್ಷಿಣದ ವಾಜಪೇಯಿ ಆಗಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಕೆಲ ಸಮುದಾಯಗಳ ಪರವಾಗಿ ಮಧುರಂಗ ಭಾಷಣ ಮಾಡಿದಂತ ಇವತ್ತು ಕಳಪೆ ಕಾಂಗ್ರೆಸ್ ನಾಯಕರಿಗೆ ನಾನು ಒಂದು ಮಾತನ್ನು ಕೇಳ್ತೀನಿ ಸ್ವಾಮಿ ಎಷ್ಟು ವರ್ಷಗಳ ಕಾಲ ತಾವು ನಿದ್ದೆ ಮಾಡಿದ್ರಿ ಮೀಸಲಾತಿಯನ್ನು ಕೊಡಲಾರದಂತೆ ಸ್ವಾಮಿ ನಮ್ಮ ಸರ್ಕಾರ ಇವತ್ತು ಪರಿಶಿಷ್ಟ ವರ್ಗಗಳಿಗೆ 3-7% ಜಾಸ್ತಿ ಮಾಡಿದೆ ಪರಿಶಿಷ್ಟ ಜಾತಿಗಳಿಗೆ ಇವತ್ತು 15-16% ಮೀಸಲಾತಿ ಮಾಡಿದ್ದೆ ಸ್ವಾಮಿ ತಾವೇನ ಎಷ್ಟು ವರ್ಷಗಳ ಕಾಲ ತಾವೇ ಮುಖ್ಯಮಂತ್ರಿಗಳಾಗಿದ್ರಿ 2014-18 ತನಕ ಕೂಡ ಸ್ವಾಮಿ ಪರಿಶಿಷ್ಟ ಜಾತಿಗಳು ನೆನಪು ಬರಲಿಲ್ಲನ ಹಿಂದುಳಿದಂತ ಜಾತಿಗಳ ಮಗವರನ್ನ ಹಾಕೊಂಡು ಮುಖ್ಯಮಂತ್ರಿಗಳಾದ್ರಿ ಇವತ್ತು ಮೀಸಲಾತಿ ಕೊಡ್ಲಿಕ್ಕೆ ಆಗ್ಲಿಲ್ಲ ನಮ್ಮ ಮುಖ್ಯಮಂತ್ರಿಗಳು ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿ 24% ಮೀಸಲಾತಿ ಜಾಸ್ತಿ ಮಾಡುವಂತ ಕೆಲಸ ಮಾಡಿದಾರ ಪರಿಶಿಷ್ಟ ವರ್ಗಗಳಿಗೆ 3-7% ಪರಿಶಿಷ್ಟ ಜಾತಿಗಳಿಗೆ 17-17% ಇವೇ ಎರಡು ಸೇರಿದ 24% ಆಗ್ತಾವ ಮುಂಬರುವಂತ ದಿನಗಳಲ್ಲಿ ನಮ್ಮ ಮಕ್ಕಳು ಓದ್ಕೊಂಡು ಡಾಕ್ಟರ್ಗಳು ಇಂಜಿನಿಯರ್ಗಳು ಆಗ್ಬೇಕು ಒಳ್ಳೊಳ್ಳೆ ಸರ್ಕಾರಿ ನೌಕರಸ್ಥರಾಗಬೇಕಾದ್ರೆ 100-24 ಸರ್ಕಾರಿ ನೌಕರಿಯಲ್ಲಿ ನಮ್ಮ ಮಕ್ಕಳು ಇರ್ತಾರ ನಮ್ಮ ಯುವಕರು ಇರ್ತಾರ ನಮ್ಮ ಮಕ್ಕಳು ಕೂಡ ಡಾಕ್ಟರ್ಗಳು ಇಂಜಿನಿಯರ್ಗಳು ಆಗ್ತಾರ ಡಾಕ್ಟರ್ ಇಂಜಿನಿಯರ್ ಆಗ್ತಾರ ಇವತ್ತು ಮೀಸಲಾತಿನೇ ಹೆಚ್ಚಿಸಿದ್ವಿ ಮೀಸಲಾತಿನೇ ಹೆಚ್ಚಿಸಿದ್ವಿ ಯಾವ ರೀತಿಯಲ್ಲಿ ಕೃಷ್ಣ ಪರಮಾತ್ಮ ಸುದರ್ಶನ ಚಕ್ರವನ್ನು ಬಿಟ್ಟಾರೋ ಈ ಸುದರ್ಶನ ಚಕ್ರವನ್ನು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿನವರು ಸುದರ್ಶನ ಚಕ್ರವನ್ನು ಬಿಟ್ಟಿದ್ದಾರೆ ಬಾಕಿ ಇರೋದು ಚುನಾವಣೆಗಳು ಮಾತ್ರ ಈ ಸುದರ್ಶನ ಚಕ್ರದಿಂದ 2023 ನಡೆಯುವಂತ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಶಿರಶ್ಛೇದನ ಆಗಬೇಕು ಶಿರಶ್ಛೇದನ ಆಗಬೇಕು ಶಿರಶ್ಛೇದನ ಆಗಬೇಕು ಸ್ವಾಮಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮೀಸಲಾತಿ ಜಾಸ್ತಿ ಮಾಡಿದೆ ಬಹಳಷ್ಟು ಮಂದಿ ಹೇಳ್ತಾ ಇದ್ರು ರಾಮ್ಲು ಪಕ್ಷ ರಾಮ್ಲು ಸರ್ಕಾರ ಮೀಸಲಾತಿ ಜಾಸ್ತಿ ಮಾಡಲ್ಲ ನಾವು ಕೂಡ ನೋಡೋಣ ಇವತ್ತು ರಾಮ್ಲು ಸರ್ಕಾರ ಇವತ್ತು ರಾಮ್ಲು ಮುಖ್ಯಮಂತ್ರಿಗಳು ಮೀಸಲಾತಿ ಜಾಸ್ತಿ ಮಾಡಲ್ಲ ಅಂತ ಹೇಳ್ತೀರಿ ನಮ್ಮನ್ನ ಗೇಲೆ ಮಾಡ್ತೀರಿ ಬರೀ ನಿಮ್ಮ ತಾಕತ್ತಿದ್ರೆ ನಾನು ನೋಡ್ತೀನಿ ಬರೆಯಲ್ಲ ನಾವು ನೋಡ್ತೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ ಯಡಿಯೂರಪ್ಪನವರು ನಿಕಟೊಬ್ಬರು ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಬಸವರಾಜ ಬೊಮ್ಮಾಯಿನವರು ಇವತ್ತಿನ ಮೀಸಲಾತಿ ಜಾಸ್ತಿ ಮಾಡಿ ಇವತ್ತು ಬಳ್ಳಾರಿ ಬಂದು ಕುಂತಾರ ನಿಮ್ಮ ತಾಕತ್ತಿದ್ರೆ ಬರೀ ನೋಡೋಣ ಮೀಸಲಾತಿ ಜಾಸ್ತಿ ಮಾಡಿದ್ರಿ ನಿಮ್ಮ ತಾಕತ್ತಿದ್ರೆ ಬರಲ್ಲ ನೋಡೋಣ ನಿಮ್ಮ ತಾಕತ್ತಿದ್ರೆ ಬರೀ ನೋಡೋಣ ಬರ್ರಪ್ಪ ನಾವು ರೋಡ ರೆಡಿ ಆಗಿದ್ವಿ ನಾವು ನೋಡ್ತೀವಿ ನಿಮ್ಮ ನಾವೇನು ಬಲಿಗಳಾಕೊಂಡಿಲ್ಲ ನಾವೇನು ಬಲಿಗಳಾಕೊಂಡಿವೇನು ಬರ್ರಲ್ಲ ಈ ಜನಸಾಗರ ನೋಡ್ತಾ ಇದ್ರೆ ಬೋಲೋ ಭಾರತ್ ಮಾತಾಕಿ ನರೇಂದ್ರ ಮೋದಿ ಜಿ ಅವರಿಗೆ
ಜೆಪಿ ನಟಾಜಿ ಅವರಿಗೆ ಮುಖ್ಯಮಂತ್ರಿಯಂತ ಬಸವರಾಜ ಬೊಮ್ಮಾಯಿನವರಿಗೆ ಸಲ್ಮಾನ್ ಯಡಿಯೂರಪ್ಪನವರಿಗೆ ಅವರು ಸಿದ್ದರಾಮಯ್ಯ ಕೇಳಬೇಕು ಹಂಗ ಕೂಗಬೇಕು ಬೋಲೋ ಭಾರತ ಮಾತಾಕಿ ಬರ್ಯಲ್ಲ ಮೀಸಲಾತಿ ಜಾಸ್ತಿ ಮಾಡಿದ್ವಿ ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮೀಸಲಾತಿಯನ್ನು ಜಾಸ್ತಿ ಮಾಡಿ ಇಲ್ಲಿ ಕುಂತಾರ ನೀವೇನು ಮಾಡ್ತಾ ಇದ್ದೀರಿ ಬತ್ತು ಮೀಸಲಾತಿ ನಾವು ಕೊಟ್ಟಿವಿ ನಾವು ಕೊಟ್ಟಂದೆ ಬಡಿವಾರನ್ನು ಕೊಚ್ಚಿಕೊಂತೀರಿ ಸ್ವಾಮಿ ಶ್ರೀರಾಮಲು ನನ್ನ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ ಯಡಿಯೂರಪ್ಪರ ನಿಕಟ ಮುರು ಮುಖ್ಯಮಂತ್ರಿ ಆದ್ರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನನ್ನ ರಕ್ತದಿಂದ ಬರೆದು ಕೊಡ್ತೀನಿ ಅಂತ ಮಾತನ್ನು ಕೊಟ್ಟಿದೆ ನಮ್ಮ ಮುಖ್ಯಮಂತ್ರಿಗಳು ಶ್ರೀರಾಮಲರೇ ನಿಮ್ಮ ಸಮುದಾಯದ ಮಂದಿಗೆ ಹೇಳಬೇಕು ಏನು ಹೇಳಬೇಕು ಶ್ರೀರಾಮಲು ನನ್ನ ತಂದೆಯವರು ಕೂಡ ಮುಖ್ಯಮಂತ್ರಿ ಆಗಿದ್ರು ನಾನು ಕೂಡ ಒಬ್ಬ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತವನು ನಾನು ಬಸವಣ್ಣದ ಅನುಯಾಯಿಗಳು ಶ್ರೀರಾಮಲರೇ ಬಸವಣ್ಣವರು ಯಾವ ರೀತಿಯಲ್ಲಿ 12ನೇ ಶತಮಾನದಲ್ಲಿ ಇವತ್ತು ಕಾಯಕವೇ ಕೈಲಾಸವೆಂದು ಬಸವಣ್ಣನ ಅದು ಆವರಣದಲ್ಲಿ ನಮ್ಮ ಪರಿಶಿಷ್ಟ ಪಂಗಡಗಳಿಗೆ ಜನರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಂತ ಕೆಲಸ ಮಾಡ್ತಾ ಇದ್ರು ನಿಮ್ಮ ಜಾತಿಯ ಜನರು ಎದುರುಬೇಡ ಅಂತ ಹೇಳ್ರಿ ನಾನು ಮುಖ್ಯಮಂತ್ರಿ ಆಗಿದ್ರಿ ನಿನ್ನ ಪರವಾಗಿ ನಾನು ಮಾತು ಕೊಡ್ತಾ ಇದ್ದೀನಿ ಮೀಸಲಾತಿಯನ್ನು ಜಾಸ್ತಿ ಮಾಡ್ತೀವಿ ಅಂತ ಮಾತು ಮುಖ್ಯಮಂತ್ರಿಗಳು ಹೇಳಿದ್ರು ಸ್ವಾಮಿ ಇವತ್ತು ಇವತ್ತು ಮೀಸಲಾತಿ ಹೆಚ್ಚಳನ ಮಾಡುವಂತ ಕೆಲಸ ಮಾಡಿದ್ವಿ ಈ ಶ್ರೀರಾಮಲು ನಿಮ್ಮ ಶ್ರೀರಾಮಲು ನೀವೆಲ್ಲರೂ ಕೂಡ ನನಗೆ ಭಿಕ್ಷೆ ಹಾಕಿ ಅನ್ನ ಹಾಕಿದ್ರಲ್ಲ ಆ ಅನ್ನದ ಋಣವನ್ನು ತೀರಿಸ್ಕೊಂಡಿದ್ದೀನಿ ಅನ್ನದ ಋಣವನ್ನು ತೀರಿಸ್ಕೊಂಡಿದ್ದೀನಿ ಈ ಶ್ರೀರಾಮಲು ಹೆಜ್ಜೆಗೆ ಹೆಜ್ಜೆ ಹಾಕಿ ಬೀದರ್ದಿಂದ ಚಾಮರಾಜನಗರ ತನಕ ಕೂಡ ನನಗೆಲ್ಲರೂ ಕೂಡ ನೀರು ಕೊಟ್ಟಿದ್ರಿ ಊಟ ಕೊಟ್ಟಿದ್ರಿ ಮಲಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ ನಿಮ್ಮ ಋಣವನ್ನು ತೀರಿಸಂತ ಕೆಲಸ ಈ ಶ್ರೀರಾಮಲು ಮಾಡಿದ್ದೀನಿ ಈ ರಾಮಲು ಋಣ ಪ್ರತಿಯೊಂದು ತಾಯಿ ಕೂಡ ನಮ್ಮ ರಾಮಲು ನಮ್ಮ ಮಗ ನಮ್ಮ ರಾಮಲು ನಮ್ಮ ಮಗ ಆ ಮಗಗೆ ಒಳ್ಳೆಯದನ್ನ ಆಗಬೇಕು ಅಂತೇಳಿ ಇವತ್ತು ಪ್ರತಿಯೊಬ್ಬ ತಾಯಿ ಕೂಡ ಆಶೀರ್ವಾದ ಮಾಡೋದ್ ಮೂಲಕ ಪ್ರತಿ ತಾಯಿ ಅಂದ್ರದ್ದು ಕೂಡ ಋಣವನ್ನು ತೀರಿಸಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ನುಡಿದಂತ ನಡೆಯಂತ ಸರ್ಕಾರ ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇವತ್ತು ಸಮಾನತೆಗೋಸ್ಕರವಾಗಿ ನಾನು ಪಾದಯಾತ್ರೆ ಮಾಡಿದ್ದೇನೆ ಪಾದಯಾತ್ರೆ ಮಾಡಿದ್ದೇನೆ ಬೀದರ್ನಿಂದ ಬೆಂಗಳೂರು ತನಕ ಕೂಡ ಪಾದಯಾತ್ರೆ ಮಾಡಿದ್ದೇನೆ ನನ್ನ ತಾಯಿ ಅಂದ್ರು ಯುವಕರು ಅಕ್ಕ ತಂಗಿದ್ರು ಎಲ್ಲರೂ ಸೇರಿಕೊಂಡು ನನ್ನ ಬೆನ್ನಿಗೆ ನಿಂತು ಶಕ್ತಿಯನ್ನು ತುಂಬು ಈ ಶ್ರೀರಾಮಲು ಬೇಡರ ಕುಲದಲ್ಲಿ ಹುಟ್ಟಿರಬಹುದು ನಾಯಕ ಸಮುದಾಯದಲ್ಲಿ ಹುಟ್ಟಿರಬಹುದು ಎಲ್ಲ ಜನಾಂಗದ ಜನರು ಶ್ರೀರಾಮಲು ನನ್ನ ಮಗ ಅಂತೇಳಿ ಆ ಸ್ಥಾನವನ್ನು ನೀಡಿದಂತ ನನ್ನ ತಾಯಂದ್ರು ಜೀವನದಲ್ಲಿ ರಾಮಲು ಭಾರತೀಯ ಜನತಾ ಪಾರ್ಟಿ ಇವತ್ತು ಶ್ರೀರಾಮಲು ನನ್ನ ಮಾತು ಕೊಟ್ಟಾನಂತ ನನ್ನ ಸ್ವಂತ ಶಕ್ತಿಯಿಂದ ಕೊಟ್ಟಿಲ್ಲ ನನ್ನ ಹಿಂದುಗಡೆ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿ ಸನ್ಮಾನ್ಯ ಬೊಮ್ಮಾಯಿನವರು ಇರೋ ಕಾರಣದಿಂದ ಇವತ್ತು ಮಾತನ್ನು ಕೊಟ್ಟಿದ್ದೀನಿ ಅದಕ್ಕೋಸ್ಕರವಾಗಿ ಮತ್ತೆ ನನ್ನ ಕಣ್ಣ ಮುಂದೆ ಬಂದಿದ್ದೀರಿ ಇವತ್ತು ನಮ್ಮ ಸರ್ಕಾರ ಇವತ್ತು ಜನಕಲ್ಯಾಣ ಹೆಚ್ಚುಗಳು ನೀಡಿದಂತ ಕೆಲಸ ಮಾಡ್ತಾ ಇದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಕ್ಕ ತಂಗಿದ್ರಿಗೆ ಋಣವನ್ನು ತೀರಿಸಂತ ಕೆಲಸ ಮಾಡಿದೆ ಶಕ್ತಿಯನ್ನು ತುಂಬಂತ ಕೆಲಸ ಮಾಡಿದೆ ಸಿದ್ದರಾಮಯ್ಯವರೇ ಮೊನ್ನೆ ಹೇಳ್ತಿದ್ರಂತೆ ಏನ್ ಹೇಳ್ತಿದ್ರಿ ಈ ಚುನಾವಣೆಯಲ್ಲಿ ಸುನಾಮಿ ಆಗಲಿದೆ ಏನ್ ಹೇಳ್ತಿದ್ರಿ ಈ ಚುನಾವಣೆಯಲ್ಲಿ ಸುನಾಮಿ ಆಗ್ತದಂತೆ ಸ್ವಾಮಿ ಸಿದ್ದರಾಮಯ್ಯನವರೇ ನೀವು ಚುನಾವಣೆಗೋಸ್ಕರವಾಗಿ ಕಾಯ್ಬೇಡ್ರಿ ಈಗಾಗಲೇ ಈ ಸಮಾವೇಶ ಮುಗಿದ ನಂತರ ಸುನಾಮಿ ಎಬ್ಬಿಸಿ ಕಾಂಗ್ರೆಸ್ ಪಕ್ಷವನ್ನು ಅಂತ್ಯಕಾಲ ಪ್ರಾರಂಭ ಆಗಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಪಾರ್ಟಿಯನ್ನು ಈ ರಾಜ್ಯದಲ್ಲಿ ಚದುರು ಚದುರಾಗಿ ಮಾಡುವ ಮೂಲಕ ಬೇರೆ ಸಮಯದ ಕಿತ್ತಾಕಬೇಕು ಕಾಂಗ್ರೆಸ್ ಪಕ್ಷ ಸ್ವಾಮಿ ನಮ್ಮ ಸಮುದಾಯ ರಾಜರಿಗೆ ಬಲವಾಗಿ ನಿಂತು
ಕುಳಿತಿದ್ದೀವಿ ನಮ್ಮ ಸಮುದಾಯ ನಮ್ಮ ಪ್ರಜೆಗಳು ನಮ್ಮ ನಮ್ಮ ಸಮುದಾಯದ ಜನರು ಸೇವಕರಾಗಿ ನಿಂತಿದ್ವಿ ನೆಲ ಜಲ ವಿಷಯಗಳು ಬಂದಂತ ಟೈಮಲ್ಲಿ ನಾವು ಪಾಳೆಗರಾಗಿ ಕೆಲಸ ಮಾಡಿದ್ವಿ ಸ್ವಾಮಿ ನಮ್ಮ ನಂಬಿದಂತ ಜನರು ಯಾವ ರೀತಿ ಗುರು ಭಕ್ತಿಗೆ ಬೆರಳು ಕೊಟ್ಟಂತ ಸಮುದಾಯ ಅದು ವಾಲ್ಮೀಕಿ ಸಮುದಾಯ ವಾಲ್ಮೀಕಿ ಸಮುದಾಯ ದೈವ ಭಕ್ತಿಗೆ ಕಣ್ಣನ್ನು ಇವತ್ತೇ ಕಿತ್ತುಕೊಂಡಂತ ಶಕ್ತಿ ಸ್ಫೂರ್ತಿ ಅಂದ್ರೆ ಅದು ಬೇಡ ಸಮುದಾಯ ಬೇಡ ಸಮುದಾಯ ಮಾನವ ಕುಲಕ್ಕೆ ರಾಮಾಯಣವನ್ನು ಕೊಟ್ಟಂತ ಸಮುದಾಯ ಅದು ವಾಲ್ಮೀಕಿ ಸಮುದಾಯ ವಾಲ್ಮೀಕಿ ಸಮುದಾಯ ಮಾತೆ ಶಬರಿ ಬೇಡ ಕಣ್ಣಪ್ಪ ಏಕಲವ್ಯ ಹಕ್ಕಬಕ್ರು ಸಿಂಧೂರು ಲಕ್ಷ್ಮಣ ಕುಮಾರ ರಾಮ ವೀರ ಮದಕೇರಿ ನಾಯಕರು ಸುರಪುರ ವೆಂಕಟಪ್ಪ ನಾಯಕರು ಧೀರ ಸೂರನ್ನು ಈ ನಾಡಿಗೆ ಕೊಟ್ಟಿದೀವಿ ಸ್ವಾಮಿ ಈ ನಾಡಿಗೆ ಕೊಟ್ಟಿದೀವಿ ನಾವೆಲ್ಲರೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಈ ಸಾಮ್ರಾಜ್ಯಕ್ಕೆ ಏಟು ಬಿದ್ದಿದ್ದು ನಮ್ಮ ಸಮುದಾಯಕ್ಕೆ ಏಟು ಬಿದ್ದಿದ್ದು ಬ್ರಿಟಿಷರಿಂದ ಏಟು ಬಿದ್ದ ನಂತರ ನಾವು ಪಾಳೆಗಾರಿಕೆಯನ್ನು ಕಳ್ಕೊಂಡಿವಿ ಕಾಡುಗಳಿಂದ ನಮಗೆ ಹೊರಹಾಕಲಾಗಿತ್ತು ಫಾರೆಸ್ಟ್ಗಳಿಂದ ಹೊರಗಾಕಲೇಕಾಯ್ತು ನಮ್ಮ ಭೂಮಿಗಳನ್ನು ಕಸ್ಕೊಂಡ್ರು ದೇಶ ಕಾಯುವಂತ ಜನರು ನಮ್ಮ ಆಯುಧಗಳನ್ನು ಕಸ್ಕೊಂಡ್ರು ನಮ್ಮ ಆಯುಧಗಳನ್ನು ಕಸ್ಕೊಂಡ್ರು ಅವಾಗೆ ಪ್ರಾರಂಭ ಆಯ್ತು ಬಿಜಾಪುರಿನ ಹಡಗಲಿಯ ಬೇಡ ದಂಗೆ ಸ್ಟಾರ್ಟ್ ಆಯ್ತು ಅವತ್ತು ಸಿಂಧೂರು ಲಕ್ಷ್ಮಣ ಅವತ್ತು ಸಿಂಧೂರು ಲಕ್ಷ್ಮಣ ಹೋರಾಟಕ್ಕೆ ನಿರಂತರವಾಗಿ ಹೋರಾಟ ನಮ್ಮೆಳೆಸಿ ನಮ್ಮ ಸಮುದಾಯಕ್ಕೆ ಒಂದು ಶಕ್ತಿ ಸ್ಫೂರ್ತಿಯನ್ನು ಕೊಡಂತ ಕೆಲಸ ಮಾಡಿದ್ರು ಅದಕ್ಕೋಸ್ಕರವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿನವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ಸಾರಿ ಎದ್ದು ನಿಂತು ರಾಷ್ಟ್ರೀಯ ಅಧ್ಯಕ್ಷರಂತ ನಡ್ಡಾಜ ಅವರಿಗೆ ಎಲ್ಲರ ಎದ್ದು ನಿಂತು ಅಭಿನಂದನೆ ಸಲ್ಲಿಸಿ ದಯವಿಟ್ಟು ಎಲ್ಲರೂ ನಿಲ್ಲಬೇಕು ರಾಷ್ಟ್ರೀಯ ಅಧ್ಯಕ್ಷರಂತ ಜೆಪಿ ನಡ್ಡಾ ಅವರಿಗೆ ಭಾರತೀಯ ಜನತಾ ಪಾರ್ಟಿಗೆ ಬೋಲೋ ಭಾರತ್ ಮಾತಾ ಕಿ ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿ ಅವರಿಗೆ ನಮ್ಮ ಬಸವರಾಜ ಬೊಮ್ಮಾಯಿನವರಿಗೆ ಯಡಿಯೂರಪ್ಪನವರಿಗೆ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಅವರಿಗೆ ಬೋಲೋ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಜೈ ಜೈ ಕರ್ನಾಟಕ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ